बारिया चुनावी विपक्ष नायक सिद्दरामय्य क्षेत्रदिंद कणक्के इळितारे एन्नुव चर्चे मूर्नालकु तिंगळिनिंद आग्ता इत्तु कोनेगू कूड वरुण विधानसभा क्षेत्रदिंदले अवरु कणक्के इळियोदु फिक्स आगुत्ते यावाग वरुणदिंदले सिद्दरामय्य अवरु स्पर्धे माड्तारे अन्नोदु गोत्तायितु अवरन्न कट् हाकबेकु अदक्कोस्कर बीजेपी ब्रह्मास्त्रवन्न बिट्टंते काणता इत्तु हलवु लेक्काचारदोंदिगे वि सोमण्ण कणक्किळिसिदंथ बीजेपी हाईकमांड क्षेत्र लिंगायत प्राबल्यविरुवंत क्षेत्र लिंगायत प्रबल नायक अंत गुर्तिसिकोंडिरुवंत वि सोमण्ण अवरिगे टिकेट कोट्टिदे सो प्रभावी लिंगायत नायकनिगे टिकेट अन्न कोट्टु सिद्दरामय्य अवर विरुद्ध तोडे तट्टुवंते सूचने कोट्टंते काणता इदे ई मूलक सिद्दरामय्य अवरु क्षेत्र बिट्टु कदलदंते कट्टि हाकुवंत प्लान अन्न बीजेपी माड्कोंडिदे ಮತ್ತಷ್ಟು ಮಾಹಿತಿಯನ್ನು ಕೊಟ್ಟರೆ ನಮ್ಮ ಪ್ರತಿನಿಧಿ ರವಿ ಪಾಂಡೋಪುರ ರವಿ ಪಾಂಡೋಪುರ ಈ ಪ್ಲಾನ್ ವರ್ಕೌಟ್ ಆಗುತ್ತಾ ನಗೇಂದ್ರ ಬಾಬು ಖಂಡಿತವಾಗ್ಲೂ ಇಡೀ ರಾಜ್ಯಾದ್ಯಂತ ಸದ್ಯ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ವರ್ಣ ವಿಧಾನಸಭಾ ಕ್ಷೇತ್ರ ಈಗ ಮಾರ್ಪಾಡಾಗಿದೆ ಕಾರಣ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವರ್ಣ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ಈ ನಡುವೆ ಬಿಜೆಪಿ ಪಕ್ಷದ ಅಭ್ಯರ್ಥಿ ಯಾರು ಎಂಬುದು ಯಕ್ಷ ಪ್ರಶ್ನೆಯಾಗಿತ್ತು ಈ ಒಂದು ಕ್ಷೇತ್ರದಿಂದ ಬಿವೈ ವಿಜೇಂದ್ರ ಅವರು ಸ್ಪರ್ಧೆ ಮಾಡುತ್ತಾರೆ ಅನ್ನೋ ಟಾಕ್ ಹೆಚ್ಚಾಗಿ ಕೇಳಿ ಬರ್ತಿತ್ತು ಆದರೆ ಈ ನಡುವೆ ಸದ್ಯ ನೆನ್ನೆ ಬಿಜೆಪಿ 189 ಮಂದಿಯ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿತು ಅದರಲ್ಲಿ ವರ್ಣ ವಿಧಾನಸಭಾ ಕ್ಷೇತ್ರದಿಂದ ಅಚ್ಚರಿಯ ಅಭ್ಯರ್ಥಿ ಎಂಬಂತೆ ವಿ ಸೋಮಣ್ಣ ಅವರ ಹೆಸರನ್ನ ಘೋಷಣೆ ಮಾಡಿದೆ ಇದರ ಹಿಂದೆ ಹಲವು ಲೆಕ್ಕಾಚಾರ ಇದೆ ಹೈಕಮಾಂಡ್ ಕೂಡ ಅದೇ ಲೆಕ್ಕಾಚಾರದ ಇಟ್ಟುಕೊಂಡೆ ಈಗ ವಿ ಸೋಮಣ್ಣ ಅವರನ್ನ ಅಖಾಡಕ್ಕೆ ದುಬ್ಕಿಸಿರೋದು ಪ್ರಮುಖವಾದ ಕಾರಣ ಅಂದ್ರೆ ಹೇಳಿಕಳ್ಳಿ ವರ್ಣ ವಿಧಾನಸಭಾ ಕ್ಷೇತ್ರ ಲಿಂಗಾಯತರ ಪ್ರಾಬಲ್ಯ ಇರುವಂತ ಕ್ಷೇತ್ರ ಇನ್ನು ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 223,007 ಮಂದಿ ಮತದಾರರಿದ್ದಾರೆ ಈ ಪೈಕಿ 111,777 ಮಂದಿ ಪುರುಷರು ಹಾಗೂ 111,230 ಮಂದಿ ಮಹಿಳಾ ಮತದಾರರಿದ್ದಾರೆ ಇದರ ಪೈಕಿ 53,000 ಮತದಾರರು ಲಿಂಗಾಯತರ ಇದ್ದಾರೆ ಇನ್ನು ಉಳಿದಂತೆ ಒಕ್ಕಲಿಗರು 12,000 ದಲಿತರು 48,000 ಕುರುಬರು 27,000 ಉಪ್ಪಾರರು 14,000 ನಾಯಕರು 23,000 ಜೊತೆಗೆ ಇತರೆ ಮತದಾರರು 35,000 ಜನ ಇದ್ದಾರೆ ಇಲ್ಲಿ ಒಕ್ಕಲಿಗ ಹಾಗೂ ಲಿಂಗಾಯತ ಮತಗಳ ಕ್ರೂಢೀಕರಣ ಆದರೆ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕಬಹುದು ಎಂಬುದು ಬಿಜೆಪಿಯ ಲೆಕ್ಕಾಚಾರ ಜೊತೆಗೆ ಆ ಲೆಕ್ಕಾಚಾರ ವರ್ಕೌಟ್ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇದೆ ಕಾರಣ ಏನಂತ ಅಂದ್ರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಟಿ ಬಸವರಾಜು ಎಂಬ ಬಿಜೆಪಿಯ ಅಭ್ಯರ್ಥಿ 37,890 ಮತವನ್ನು ಪಡೆದರೆ ಜೆಡಿಎಸ್ನ ಅಭ್ಯರ್ಥಿ ಅಭಿಷೇಕ್ ಅವರು 28,123 ಮತಗಳನ್ನು ಪಡೆದಿದ್ರು ಇವರಿಬ್ಬರ ಮತವನ್ನು ಅಂದರೆ ಕ್ರೂಢೀಕರಣವನ್ನು ಮಾಡಿದರೆ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಕಟ್ಟು ಹಾಕಬಹುದು ಎಂಬುದು ಕೂಡ ಲೆಕ್ಕಾಚಾರ ಇದೆ ಸಾಲಿಡ್ ಆಗಿ ಲಿಂಗಾಯತರು ಹಾಗೂ ಒಕ್ಕಲಿಗರು ಒಗ್ಗೂಡಿದರೆ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿರುವಂತಹ ದಲಿತರು ಒಂದಷ್ಟು ಮಂದಿ ಕೈ ಹಿಡಿದರೆ ಶತಾಯ ಗತಾಯ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಕಟ್ಟಿ ಹಾಕಬಹುದು ಎಂಬುದು ಲೆಕ್ಕಾಚಾರ ಈ ನಡುವೆ ಸಿದ್ದರಾಮಯ್ಯ ಅವರು ಟಿಕೆಟ್ ಘೋಷಣೆಯಾದ ಬಳಿಕ ಮೊದಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಅವರು ಇದೇ ನನ್ನ ಮೊದಲ ಕಾರ್ಯಕ್ರಮ ಹಾಗೂ ಇದೇ ನನ್ನ ಕೊನೆಯ ಕಾರ್ಯಕ್ರಮ ನಾಮಿನೇಷನ್ ಫೈಲಿಗೆ ಬರ್ತೀನಿ ನಾನು ಯಾವುದೇ ಕಾರಣಕ್ಕೂ ಪ್ರಚಾರಕ್ಕೆ ಬರಲ್ಲ ನನ್ನ ಮಗ ನೋಡ್ಕೊಳ್ತಾನೆ ಅಂತ ಹೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಅಂದರೆ ನಾನು ಮನೆಯಲ್ಲಿದ್ದರೂ ಕೂಡ ಗೆಲ್ತೀನಿ ಎಂಬ ವಿಶ್ವಾಸ ಸಿದ್ದರಾಮಯ್ಯ ಅವರಿಗಿತ್ತು ಕ್ಷೇತ್ರದ ಮತದಾರರ ಮನದಾಳ ಕೂಡ ಹಾಗೆ ಇತ್ತು ಯಾವಾಗ ಅಂದರೆ ಸೋಮಣ್ಣ ಅವರು ಬರೋಕ್ಕೆ ಮುಂಚೆ ಅದೇ ಮಾತನ್ನು ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಿದ್ರು ನಾನು ಯಾವುದೇ ಕಾರಣಕ್ಕೂ ಅಲ್ಲಿಗೆ ಪ್ರಚಾರಕ್ಕೆ ಬರಲಿಕ್ಕಿಲ್ಲ ಅಂತೇಳಿ ಆದರೆ ಈಗ ಸಿದ್ದರಾಮಯ್ಯ ಅವರನ್ನ ಶತಾಯ ಗತಾಯ ಕ್ಷೇತ್ರಕ್ಕೆ ಕರೆತರಬೇಕು ಎಂಬುದು ಬಿಜೆಪಿಯ ಲೆಕ್ಕಾಚಾರ ಕಾರಣ ಇಡೀ ರಾಜ್ಯಾದ್ಯಂತ ಸಿದ್ದರಾಮಯ್ಯ ಅವರು ಸಂಚಾರ ಮಾಡಿ ಒಂದಷ್ಟು ಮಂದಿಯ ಗೆಲುವಿಗೆ ಕಾರಣ ಆಗ್ತಾರೆ ಅವ್ರನ್ನ ಕಟ್ಟಿ ಹಾಕಿದರೆ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲೇ ಬೀಡು ಬಿಡುವ ರೀತಿ ಮಾಡಿದರೆ ಅದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಎಂಬುದು ಬಿಜೆಪಿಯ ಲೆಕ್ಕಾಚಾರ ಆ ಕಾರಣದಿಂದಾಗೆ ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಅಚ್ಚರಿ ಅಭ್ಯರ್ಥಿ ಎಂಬಂತೆ ಸೋಮಣ್ಣ ಅವರನ್ನ ಕಣಕ್ಕೆ ಇಳಿಸಿದ್ದಾರೆ ಸೋಮಣ್ಣ ಅವರ ಗೆಲುವು ಕಷ್ಟ ಸಾಧ್ಯ ಅಂತ ಏನಿಲ್ಲ ಆದರೆ ತುಂಬ ಸ್ಟ್ರಗಲ್ನ ಮಾಡಬೇಕಾಗುತ್ತೆ ಆದರೆ ಸ್ಟ್ರಗಲ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಎಂಬುದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಯಾಕಂದರೆ ಬಿಜೆಪಿಯ ಎಲ್ಲ ಅಂದರೆ ಲಿಂಗಾಯತರಾಗ್ಬೋದು ಒಕ್ಕಲಿಗರು ಎಲ್ಲರೂ ಕೂಡ ಕೂಡಿ ಒಗ್ಗೂಡಿ ಸೋಮಣ್ಣ ಅವರ ಪರವಾಗಿ ಪ್ರಚಾರವನ್ನು ಮಾಡಿದರೆ ಅವರ ಪರವಾಗಿ ಕೈ ಹಿಡಿದರೆ ಮಾತ್ರ ಸೋಮಣ್ಣ ಅವರ ಗೆಲುವು ನಿಶ್ಚಿತ ಆಗುತ್ತೆ ಒಟ್ಟಾರೆ ಕ್ಷೇತ್ರದಲ್ಲಿ ಈಗ ಹೈ ವೋಲ್ಟೇಜ್ ಕದನ ಕಣವಾಗಿ ವರ್ಣ ವಿಧಾನಸಭಾ ಕ್ಷೇತ್ರ ನಿರ್ಧಾರ ಆಗಿರೋದು ಅಥವಾ ವರ್ಣ ವಿಧಾನಸಭಾ ಕ್ಷೇತ್ರ ಮಾರ್ಪಾಡಾಗಿರೋದಂತೂ ಅಕ್ಷರ ಸತ್ಯ ನಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ರವಿ ಪಾಂಡಪುರ ನ್ಯೂಸ್ ಫಸ್ಟ್ ಪ್ರತಿಕ್ಷಣ